ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟ್ರಯಂಫ್ ಮೋಟಾರ್ ಸೈಕಲ್ಸ್ ಕಂಪನಿಯು ತನ್ನ ಹೊಸ ಟೈಗರ್ A50 ಬೈಕ್ ಅನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಅನಾವರಣಗೊಳಿಸಿದೆ. ಕಂಪನಿಯು ತನ್ನ ಹೊಸ ಎಂಟ್ರಿ ಲೆವೆಲ್ ಅಡ್ವೆಂಚರ್ ಟೂರರ್ ಬೈಕ್ ಅನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲು ಸಜ್ಜಾಗಿದೆ. ಕಂಪನಿಯು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಹೊಸ ಬೈಕ್ ಬಗೆಗಿನ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಇದರಿಂದಾಗಿ ಈ ಬೈಕ್ ಶೀಘ್ರದಲ್ಲಿಯೇ ಭಾರತದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ. ಹೊಸ ಟೈಗರ್ 850 ಬೈಕ್ ಟೈಗರ್ 900 ಬೈಕಿನ ವಿನ್ಯಾಸವನ್ನು ಹೊಂದಿದೆ. ಆದರೆ ಈ ಎರಡೂ ಬೈಕುಗಳಲ್ಲಿ ಹೊಸ ಬಾಡಿ ಗ್ರಾಫಿಕ್ಸ್ ಹಾಗೂ ಹೊಸ ಬಣ್ಣಗಳು ಸೇರಿದಂತೆ ಕೆಲವು ವ್ಯತ್ಯಾಸಗಳಿವೆ. ಹೊಸ ಬೈಕ್ ಅನ್ನು ಗ್ರಾಫೈಟ್ ಕ್ಯಾಸ್ಪಿಯನ್ ಬ್ಲೂ ಹಾಗೂ ಗ್ರಾಫೈಟ್ ಡಯಾಬ್ಲೋರೆಡ್ ಎಂಬ ಎರಡು ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುವುದು. ಟೈಗರ್ 850 ಬೈಕ್ ಟೈಗರ್ 900 ಬೈಕಿನಲ್ಲಿರುವಂತಹ ಫ್ರಂಟ್ ವಿಂಡ್ ಶೀಲ್ಡ್, ಫ್ರಂಟ್ ಬೇಕ್, ಎಲ್ಇಡಿ ಡಿಆರ್ಎಲ್ ಹೊಂದಿರುವ ಎಲ್ಇಡಿ ಹೆಡ್ ಲ್ಯಾಂಪ್ ಯೂನಿಟ್ ಗಳನ್ನು ಹೊಂದಿದೆ. ಟ್ರಯಂಫ್ ಟೈಗರ್ 850 ಬೈಕಿನಲ್ಲಿ ಅಳವಡಿಸಿರುವ 888 ಸಿಸಿಯ ಲಿಕ್ವಿಡ್ ಕೂಲ್ ಇನ್ಲೈನ್ 3 ಸಿಲಿಂಡರ್ ಇಂಜಿನ್, 8500 ಆರ್ಪಿಎಂ ನಲ್ಲಿ 85 PSP ಪವರ್ ಹಾಗೂ 6500 ಆರ್ಪಿಎಂ ನಲ್ಲಿ 82 ಎನ್ಎಂ ಟಾಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 6 ಸ್ಪೀಡಿನ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. 192 ಕೆಜಿ ಡ್ರೈ ತೂಕವನ್ನು ಹೊಂದಿರುವ ಬೈಕ್ 810 830 mm ಸೀಟ್ ಹೈಟ್, 20 ಲೀಟರ್ ಫ್ಯೂಯಲ್ ಟ್ಯಾಂಕ್ ಅನ್ನು ಹೊಂದಿದೆ. ಈ ಬೈಕ್ ಪ್ರತಿ ಲೀಟರ್ ಪೆಟ್ರೋಲಿಗೆ 19.2 ಕಿಲೋಮೀಟರ್ ಮೈಲೇಜ್ ಅನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಟೈಗರ್ 850 ಬೈಕ್ ಹೊಸ ಟ್ರೈಡೆಂಟ್ 660 ಬೈಕಿನ ನಂತರ 2021 ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗುವ ಟ್ರಯಂಫ್ ಕಂಪನಿಯ ಎರಡನೇ ಬೈಕ್ ಆಗಿದೆ. ಟ್ರಯಂಫ್ ಕಂಪನಿಯು ಮುಂದಿನ 6 ತಿಂಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ 9 ಹೊಸ ಬೈಕುಗಳನ್ನು ಬಿಡುಗಡೆಗೊಳಿಸುವುದಾಗಿ ತಿಳಿಸಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.